ಇಷ್ಟು ಇಂಟ್ರವಲ್ ಆದಮೇಲೆ ಈ ಇಷ್ಟೊಂದು ತಿರುವುಗಳು, ಇಷ್ಟೊಂದು ಏನು ಸೈಕೋ ಪಾತ್ರ ಇಷ್ಟು ಕಾಡುತ್ತೆ ಅಂತ ಅಂದ್ಕೊಂಡಿರಲ್ಲ. ತುಂಬ ಚೆನ್ನಾಗಿತ್ತು ಸಿನಿಮಾ, ದಯವಿಟ್ಟು ಎಲ್ಲರೂ ಬಂದು ನೋಡಿ. ನೆಕ್ಸ್ಟ್ ಇದೇ ಥರ ಯಾವ್ದನ್ನ ಎದ್ದಬೇಕು. ಒಳ್ಳೆ ಸೂಪರ್ ಕನ್ನಡ ಸಿನಿಮಾ ನೆಕ್ಸ್ಟ್ ಲೆವೆಲ್ ಮೂವಿ ಬ್ರೋ, ಎಲ್ಲ ಸಕ್ಕತ್ತಾಗಿದೆ. ಎಲ್ಲ ಸ್ಟೋರಿ ಸ್ಟೋರಿ ಅಂತೂ ಯಾವ ಥರ ತಗೊಂಡೋಗಿದ್ರೆ ಸ್ಮಾ ಚಿಕ್ಕದಾಗಿ ಹಂಗೆ ಒಂದು ಎಲ್ಲರಿಗೂ ಒಂಥರ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಆ್ಯಕ್ಚುಲಿ ಯೂತ್ಸ್ಗೆಲ್ಲ ಒಂದು ಒಳ್ಳೆ ಮೆಸೇಜ್ ಇದೆ, ಮಿಸ್ಯೂಸ್ ಆಗಬಾರ್ದು ಅನ್ನೋದು. ಆಮೇಲೆ ಮದುವೆ ಆಗಿರೋರ್ಗೂ ಒಂದು ಒಳ್ಳೆ ಮೆಸೇಜ್ ಇದೆ. ಮನಸ್ಸಲ್ಲಿ ಎಷ್ಟು ಜನ ಪ್ರೀತಿ ಮಾಡ್ಕೊಂಡು ಬದುಕ್ತಾರೆ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಫಿಸಿಕಲಿ ಚಾಲೆಂಜ್ಡ್ ಆಗಿರೋರು, ಮೆಂಟಲಿ ಚಾಲೆಂಜ್, ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ನೋಡಿ ದಯವಿಟ್ಟು, ಸಕ್ಕದಾಗಿ ಮಾಡಿದ್ದಾರೆ. ಮೇಕಿಂಗು ಅದು ಹಂಗೆ ಸಕ್ಕದಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ ನಿಮಗೆ. ಏನೋ ನೆಕ್ಸ್ಟು ಏನೋ ಒಂದು ನೋಡೋಂಗಿರುತ್ತೆ. ಥ್ರಿಲ್ಲರ್ ಎಲ್ಲ ದೊಡ್ಡ ದೊಡ್ಡ ಮೂವಿ ನೋಡಿರ್ತೀರಾ, ಇದೊಂದು ಸ್ಟಾರ್ಟಪ್ ಆಗಿ ಸಕ್ಕದಾಗಿ ಮಾಡಿದ್ದಾರೆ ಮೂವಿ ಅಂತೂ. ಒಂದು ಒಳ್ಳೆ ಮೆಸೇಜ್ ಮೂವಿನ ನೋಡಿ ಎಲ್ಲರೂ. ಸುಮ್ಮನೆ ಎಲ್ಲೋ ಒಂದು 10 ಜನ ನೋಡ್ದೋಡ್ದು ಬಿಸಾಕೋ ಮೂವಿಗಳನ್ನೆಲ್ಲ ನೋಡ್ತೀರಾ, ಒಂದು 10 ಜನ ಬಿಸಾಕೋದು. ಒಂದು ಮೂವಿ ಅಂದರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಇದರಲ್ಲಿ, ಅದನ್ನು ನೋಡಿ ಫಸ್ಟು. ಕತೆ ಮಾಡೋಕ್ಕೆ ಎಲ್ಲರೂ ಬರ್ತಾರೆ, ಬಟ್ ಕತೆಯನ್ನು ನೋಡೋಕ್ಕೆ ಬನ್ನಿ ನೀವು ಎಲ್ಲರೂ ಅಷ್ಟೇ. ದಯವಿಟ್ಟು ಎಲ್ಲರೂ ಮಿಸ್ ಮಾಡಿದೆ ನೋಡೋಕ್ಕೆ. ಕ್ಲೈಮ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತದೆ. ಕಷ್ಟಪಟ್ಟಿದ್ದೀವಿ ಇದರಲ್ಲಿ, ಜೀವ ತುಂಬಿದ್ದೀವಿ, ಆ್ಯಕ್ಟಿಂಗ್ ಮಾಡಿದ್ದೀವಿ. ಇವಾಗ ನೀವೆಲ್ಲ ನಮಗೆ ಸಹಕಾರ ಮಾಡಬೇಕು, ಮತ್ತು ಇಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ. ಇದೇ ನಮಗೆ ಅವಾರ್ಡ್. ಮತ್ತು ಇನ್ನೂ ಕೆಲವು ಮೂವೀಸ್ ಬರ್ತಾ ಇದೆ ಕಂಪ್ಲೀಟ್ಲಿ, ನೋಡ್ತಾ ಇರಿ, ನಮಗೆ ಎನ್ಕರೇಜ್ ಮಾಡಿ. ಅಟ್ಲೀಸ್ಟ್ ನನಗೆ ಇಷ್ಟು ಹೋಪ್ ಇದೆ, ನೀವು ಮನೆಗೆ ಹೋದ್ರೂ ಆ ಕ್ಯಾರೆಕ್ಟರೇ ಫುಲ್ ಡೇ ನಿಮ್ಮ ಮನಸ್ಸಿನಲ್ಲಿ ಇರ್ತೀನಿ. ಅದೇ ನನಗೆ ದೊಡ್ಡ ಅವಾರ್ಡ್. ಯಾಕೆ ಗೊತ್ತಾ, ನಿಮ್ಮ ಮನಸ್ಸಿನಲ್ಲಿ ಜಾಗ ತಗೊಳ್ಳೋಕ್ಕೆ ತುಂಬ ಕಷ್ಟಪಟ್ಟು ತಗೊಂಡಿದ್ದೀನಿ ಅಷ್ಟೇ ಸರ್. ಸರ್, ನಿಮ್ಮ ಪಾತ್ರ ಬಗ್ಗೆ ಸರ್. 100 ಫಿಲ್ಮ್ಸ್ ಮಾಡುವ ಬದಲು ಇದು ಒಂದು ಫಿಲ್ಮ್ನಲ್ಲಿ ನಾನು 100 ಫಿಲ್ಮ್ಸ್ದು ಕಲೆ ತೋರಿಸಿದ್ದೀನಿ. ಇವಾಗ ಜಸ್ಟ್ ನನಗೆ ತುಂಬ ಖುಷಿ ಆಯಿತು ಈ ಪಾತ್ರ ಮಾಡಿ. ಮತ್ತು ಇದಕ್ಕೆ ನಮ್ಮ ಭಗತ್ ಸರ್ ಮತ್ತು ಮಾಲತಿಗೌಡ ಅವರು ಪ್ರೊಡ್ಯೂಸರ್, ಯಾಕೆ ಗೊತ್ತಾ, ಅವರು ಜಸ್ಟ್ ಕಾಂಪ್ರಮೈಸೇ ಮಾಡಿಲ್ಲ. ಭಗತ್ ಸರ್ ಯಾವ ಥರ ಅವರು ಹೇಳಿದರು ಆ ಥರ ಒಂದು ಗುರು ಶಿಷ್ಯ ಪರಂಪರೆ ಥರ ನಾನು ಮಾಡಿದ್ದೀನಿ. ಇದರಿಂದ ಈ ದಿನಕ್ಕೋಸ್ಕರ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಇವಾಗ ನೀವೆಲ್ಲ ಜನರು ಯಾವ ಥರ ತೊಗೊಳ್ತಾರೆ, ಇದರಲ್ಲಿ ಮೆಸೇಜ್ ಇದೆ, ಇದರಲ್ಲಿ ಕಲೆ ಇದೆ, ಇದರಲ್ಲಿ ಆ್ಯಕ್ಟಿಂಗ್ ಇದೆ, ಇದರಲ್ಲಿ ನವರಸ ಮೈಂಡ್ ಎಲ್ಲ ತೋರಿಸಿದ್ದೀವಿ. ಇವಾಗ ಜಸ್ಟ್ ಜನರು ಪಬ್ಲಿಕ್ ಇವಾಗ ಕೇರಳದಿಂದ ತುಂಬ ಜನ ಬಂದಿದ್ದಾರೆ ನೋಡೋಕ್ಕೆ, ನಾರ್ತ್ ಇಂಡಿಯನ್ ಇಂದ ಬಂದಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ನೋಡಲಿ ಅಂತ ನನ್ನದು ರಿಕ್ವೆಸ್ಟ್. ನೀವು ಎಲ್ಲರದ್ದು ಸಹಕಾರ ಬೇಕು, ಮತ್ತು ನೀವೆಲ್ಲ ಬಂದಿದ್ರೆ ಅದಕ್ಕೆ ತುಂಬ ಸಂತೋಷ. ಥ್ಯಾಂಕ್ ಯು. ಅದೇನೇ ನಾನು ಆವಾಗಲೇ ಹೇಳಿದೆ ಎಲ್ಲರಿಗೂ, ಏನಂದರೆ ನಾನು ಬರ್ಬೇಕಾದ್ರೆ ಸೂಟ್ ಹಾಕೊಂಬಂದೆ, ಈಗ ಸೂಟ್ನ ಬಿಚ್ಚಿ ಬಂದು. ಯಾಕೆ ಅಂದರೆ ಈ ಸಿನಿಮಾ ನೋಡಿ ಸೂಟ್ ಹಾಕೋದೇ ಮರ್ತೋಗ್ಬಿಡ್ತೇನೆ, ಯಾಕಾರ ಸೂಟ್ ಹಾಕ್ಬೇಕು ಅನಿಸ್ಬಿಡ್ತು. ಬಟ್ ನಿಜವಾಗ್ಲೂ ಇವ್ರು ಬಂದು ನನಗೆ ಒಂದು ಮಾತಾಡಿದ್ರು, ಸರ್ ನಿಮ್ಮ ಅಂತರ್ಬಂದು ಸಿನಿಮಾ ನೋಡಬೇಕು ಅಂತ. ಬಟ್ ಇವ್ರು ನೋಡ್ಬಿಟ್ಟು ನನಗನ್ಸಿದ್ದು ಇಷ್ಟ ಏನಂದರೆ, ನೋಡ್ಬಿಟ್ಟು ಏನು ಆ್ಯಕ್ಟಿಂಗ್ ಮಾಡ್ತಾರ ಇವರು ಅಂತ ನನಗೊಂದು ಪ್ರಶ್ನೆ. ಬಟ್ ಈ ಫಿಲಮಲ್ಲಿ ಬೇಸ್ ನಿಂತಿರೋದು ಈ ಒಂದು ವ್ಯಕ್ತಿ ಮೇಲೆ, ಅಲ್ಟಿಮೇಟ್ ಆ್ಯಕ್ಟಿಂಗು. ಹ್ಯಾಟ್ಸ್ ಆಫ್ ಬ್ರದರ್, ಮುಂದೆ ಒಂದು ಒಳ್ಳೊಳ್ಳೆ ಚಾನ್ಸ್ ಇರಲಿ ನಿಮಗೆ. ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ನಿಮ್ಗೆ ಸ್ಟ್ಯಾಂಡ್ ಬೈ ಆಗಬೇಕು. ಬಟ್ ನಿಮ್ಗೆ ಇವ್ರಿಗೆ ಕನ್ನಡ ಬರದೇ ಇದ್ರೂ ಕನ್ನಡ ಕಲ್ತು ಮಾತಾಡ್ತಾರಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್. ಒಳ್ಳೆಯದಾಗಿ ಅಸಮೆ ಸೂಟ್ ನಿಮ್ಮ ಬನ್ನಿ ಥಿಯೇಟ್ರಿಗೆ ಬಂದು ನೋಡಿ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇವ್ರ ಕ್ಯಾರೆಕ್ಟ್ರ್ ನಿಮಗೆ ಭಾಳ ಇಷ್ಟ.